हेलो फ्रेंड्स, वेलकम बैक टू माय चैनल। इवत्तु दांडेली नम्दु एरडने दिन। सो नेचर वाक मुगिसिकोंडु नावु डैरेक्ट आगि बंदी होम स्टेगे। सो इवाग नावु तिंडी तिन्कोंडे नेक्स्ट नम्म केलसवन्न मुगिसिकोळ्ळोण अंत हेळि तिंडिगे बंदिदीवि। इल्ली काफी मत्ते टी बेकादोरिगे काफी टी इरुत्ते, आमेले चटनी, आमेले आलूगड्डे पल्य। ಹಾಗೇನೆ ಇವತ್ತಿನ ತಿಂಡಿಗೆ ಪೂರಿ ಮಾಡಿದ್ರು ಮತ್ತು ಅವಲಕ್ಕಿ, ಹುರಿದಿರುವಂತಹ ಅವಲಕ್ಕಿಯನ್ನು ಮಾಡಿದರು, ಬಿಸಿ ಬಿಸಿಯಾಗಿ ಪೂರಿಯನ್ನು ಮಾಡ್ತಾಯಿದ್ರು. ಸೊ ನನಗಂತೂ ಪೂರಿ ಅಂದರೆ ತುಂಬಾ ಇಷ್ಟ. ಸೊ ಪೂರಿಯನ್ನು ತಿಂದು ಇವಾಗ ನಾವು ರೆಡಿ ಆಗೋಕ್ಕೆ. ಸೊ ಇವಾಗ ನಾವು ಇಲ್ಲಿಂದ ಹೋಮ್ ಸ್ಟೇಯಿಂದ ಹೋಗ್ತಾ ಇದ್ದೀವಿ. ಇವಾಗ ಸೀದಾ ನಾವು ಹೋಗೋದು ಕ್ರೊಕೊಡೈಲ್ ಪಾರ್ಕ್, ಹಾಗೇ ಸಿಂತೇರಿ ರಾಕ್ಸ್. ಹೋಗೋಣ ಬನ್ನಿ. ಸೊ ಇವಾಗ ನಾವು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ರೂಮನ್ನು ಕ್ಲೋಸ್ ಮಾಡಿ ಇವಾಗ ಇಲ್ಲೇ ಹತ್ತಿರ ಇರುವಂಥ ಒಂದಿಷ್ಟು ಸಿಂತೇರಿ ರಾಕ್ಸ್, ಆಮೇಲೆ ಮೊಸಳೆ ಪಾರ್ಕ್ ಅನ್ನೋದೆಲ್ಲ ನೋಡಿಕೊಂಡು ಆರಾಮಾಗಿ ಮನೆಗೆ ಹೋಗೋದು ಇವತ್ತಿನ ನಮ್ಮ ಐಡಿಯಾ ಆಗಿತ್ತು. ಸೊ ಹೋಗ್ತಾ ಇದ್ದೀವಿ. ಲಾಸ್ಟಲ್ಲಿ ನೀವು ಹೋಮ್ ಒಂದ್ಸಲ ಹೋಮ್ ಸ್ಟೇಯನ್ನು ನೋಡಬಹುದು, ದಾಂಡೇಲಿ ಚಲೆಟ್ ಹೋಮ್ ಸ್ಟೇ ಅಂತ. ತುಂಬ ಚೆನ್ನಾಗಿತ್ತು, ನಮಗೆಲ್ಲ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಗಲಾಟೆ ಇರೋದಿಲ್ಲ, ಏನೂ ಇರೋದಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು. ಊಟ ತಿಂಡಿ ಕೂಡ ಏನೇ ತೊಂದರೆ ಇರೋದಿಲ್ಲ, ನಮಗೆ ಅಡ್ಜಸ್ಟ್ ಆಗುವಂಥದ್ದೇ ಇರುತ್ತೆ. ಸೊ ದಾಂಡೇಲಿ ಅಂದರೆ ಎಲ್ರಿಗೂ ಗೊತ್ತಿರೋ ಥರನೇ ತುಂಬಾ ಕಾಡು ಕಾಡು ಇರುತ್ತೆ. ಇವಾಗ ನಾವು ಸಿಂತೇರಿ ರಾಕ್ಸನ್ನು ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಸಿಂತೇರಿ ರಾಕ್ಸಿಗೆ ಟಿಕೆಟನ್ನು ತಗೊಳ್ಬೇಕು. ವೆಹಿಕಲ್ ನಂಬರನ್ನು ಹೇಳಿಬಿಟ್ಟು ಏನೋ ಅಮೌಂಟ್ ಇರುತ್ತೆ ಅಂತ ಅನಿಸುತ್ತೆ. ಸೊ ಅದನ್ನ ತಗೊಂಡು ಅಲ್ಲಿಂದ ಹೋಗಬೇಕಾಗತ್ತೆ. ಇಲ್ಲಿನೂ ಕೂಡ ತುಂಬಾ ಕಾಡು, ಸಿಂತೇರಿ ರಾಕ್ಸ್ಗೆ ಹೋಗಬೇಕಿದ್ರೆ ಫುಲ್ಲು ಮರಗಳು, ಕಾಡು 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 ಸಿಗುತ್ತೆ. ದಟ್ಟ ಕಾಡು ಅಂತ ಹೇಳ್ಬೋದು. ಏನು ಒಂದು ನಮ್ಮ ಹೋಮ್ ಸ್ಟೇಯಿಂದ ಒಂದು 10 ಕಿಲೋಮೀಟರ್ಸ್ ಏನೋ ಇರ್ಬೋದು ಅಷ್ಟೇ. ನನಗೆ ತುಂಬ ಇಷ್ಟ ಆಗಿರೋದು ಸಿಂತೇರಿ ರಾಕ್ಸು, ನೋಡೋ ಹಾಗೆ ಇದೆ. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ದಾಂಡೇಲಿಗೆ ಹೋದರೆ ಇದನ್ನು ಮಾತ್ರ ಮಿಸ್ ಮಾಡಲೇಬಾರ್ದು, ಅಷ್ಟು ಚೆನ್ನಾಗಿತ್ತು. ಬಟ್ ನನಗೆ ಡೀಟೇಲಾಗಿ ತುಂಬ ವೀಡಿಯೋಗಳನ್ನು ಮಾಡ್ಕೊಳ್ಳಿಕ್ಕೆ ಆಗಿಲ್ಲ, ಇರೋ ಟೈಮಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ರೋಡು ಅಷ್ಟೇ, ಮಣ್ಣು ರೋಡ್ ಆಗಿರುತ್ತೆ ಅಲ್ಲಿಂದ ಒಂದು ಸ್ವಲ್ಪ ದೂರ. ನನಗೆ ಈ ಥರ ಗಾಳಿಗೆ ಮುಖವನ್ನು ಕೊಟ್ಕೊಂಡು ಕೂರೋದು ಅಂದರೆ ತುಂಬಾ ಇಷ್ಟ. ಅಲ್ಲಿ ಏನು ತುಂಬಾ ವೆಹಿಕಲ್ಸ್ ಬರ್ತಾ ಇರಲಿಲ್ಲ. ಸೊ ಹಾಗೆ ಒಂದು ಸ್ವಲ್ಪ ದೂರ ಈ ಥರ ಕುತ್ಕೊಂಡು ಎಂಜಾಯ್ ಮಾಡಿದ್ವಿ ನಮ್ಮ ಟ್ರಿಪ್ಪನ್ನು ಅಂತಲೇ ಹೇಳ್ಬೋದು. ಇವತ್ತು ಬೇರೆ ಮನೆಗೆ ಬರೋದಿತ್ತು. ಒಂದು ಕಡೆ ಮನೆಗೆ ಬರ್ತೀವಿ ಅನ್ನೋ ಖುಷಿಯಾಗಿದೆ, ಇನ್ನೊಂದು ಕಡೆ ಟ್ರಿಪ್ ಮುಗ್ದೋಯ್ತಲ್ಲ ಅಂತ ಬೇಜಾರು ಕೂಡ ಇತ್ತು. ಆದರೂ ಈ 2 ದಿನದ ಟ್ರಿಪ್ಪನ್ನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ, ಸಖತ್ ಖುಷಿಯಾಗಿತ್ತು. ಸೊ ನೋಡಿ ತುಂಬಾ ವೆಹಿಕಲ್ಸು, ಅಂದರೆ ಇದನ್ನು ನೋಡೋದಕ್ಕೆ ತುಂಬ ಅಂದರೆ ತುಂಬ ಜನ ಬರ್ತಾರೆ. ಇಲ್ಲಿ ಇನ್ನೊಂದು ಸ್ವಲ್ಪ ವರ್ಕ್ ನಡೀತಾ ಇತ್ತು, ಅಂದರೆ ಸ್ಟೆಪ್ಸ್ ಮಾಡೋದೆಲ್ಲ ಇತ್ತು ಅಂತ ಅನ್ಸುತ್ತೆ, ಕೆಲಸ ಮಾಡ್ತಾಯಿದ್ರು. ಸೊ ಇಳಿದು ಹೋಗಬೇಕು. ಸುಮಾರು ಒಂದು 500 ಸ್ಟೆಪ್ಸ್ಗಿಂತ ಜಾಸ್ತಿ ಇತ್ತೇನೋ, ನಾನು ಕೌಂಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ನಾನು ಮಾತಾಡೋದು ಅಥವಾ ಹೋಗೋ ಅಬ್ರದಲ್ಲಿ ಕೌಂಟ್ ಮಾಡೋದನ್ನೇ ಮರ್ತುಬಿಟ್ಟೆ. ಅಲ್ಲಲ್ಲಿ ನಮಗೆ ಕುತ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಬೆಂಚಸ್ಸನ್ನು ಇಟ್ಟಿರ್ತಾರೆ, ಡೈರೆಕ್ಟಾಗಿ ಒಂದೇ ಸಲ ಅಲ್ಲೇ ಹೋಗೋದಕ್ಕೆ ಆಗೋದಿಲ್ಲ, ತುಂಬ ಸುಸ್ತಾಗಿ ಬಿಡತ್ತೆ. ಹಾಗೆಯೇ ಇಲ್ಲಿ ಎಂಟ್ರೆನ್ಸಲ್ಲೇ ಒಂದು ಅಂಗಡಿ ಇದೆ, ನಿಮಗೆ ಏನಾದರೂ ಬೇಕಾದರೆ ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ತಗೊಳ್ಬೋದು. ಇದೇನೆ ಸಿಂತೇರಿ ರಾಕ್ಸ್ ಅಂದರೆ ಒಂದು ದೊಡ್ಡ ಕಲ್ಲು ಇದೆ, ಅದರ ಕೆಳಗಡೆ ನೀರು ಹರಿತಾ ಇದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ನೀವೇ ನೋಡ್ಬೋದು ಮುಂದೆ. ಸೊ ಇಲ್ಲೊಂದು ಅಂಗಡಿ ಇದೆ, ನಿಮ್ಗೆ ಏನಾದರೂ ಬೇಕಿದ್ರೆ ತಗೊಂಡು ಹೋಗ್ಬೋದು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಹೋಗುವಾಗ ಹೇಗೋ ಹೋಗ್ಬಿಡ್ಬೋದು, ಬಟ್ ಬರಬೇಕಿದ್ರೆ ಮಾತ್ರ ತುಂಬಾ ಸುಸ್ತಾಗತ್ತೆ, ಬರೋದಿಕ್ಕೇನೆ ಆಗೋದಿಲ್ಲ. ಅಲ್ಲಲ್ಲಿ ಕೂತ್ಕೊಂಡು ಬರೋದೇ ಆಗತ್ತೆ, ಅಷ್ಟೊಂದು ಸುಸ್ತಾಗ್ಬಿಡತ್ತೆ. ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಒಂದು ಸ್ವಲ್ಪ, ನಾನು ಹತ್ರದಿಂದ ಮತ್ತೆ ನಿಮಗೆ ತೋರಿಸ್ತೀನಿ. ಆಮೇಲೆ ಅಲ್ಲಲ್ಲಿ ಈ ಥರ ಕಲ್ಲುಗಳು ಯಾವುದು ಅಂತ ಬೋರ್ಡ್ ಹಾಕಿ ಅದ್ರ ಬಗ್ಗೆ ಬರೆದಿಟ್ಟಿರ್ತಾರೆ. ನಾನು ಅದರ ಕ್ಲಿಪ್ಪಿಂಗನ್ನು ತುಂಬ ಹತ್ತಿರದಿಂದ ತಗೊಳ್ಳಿಕ್ಕೇ ಆಗಲಿಲ್ಲ.
सो नीवु नोड़ता इरबहुदु इदु सिंतेरी रॉक्स ना वंदु व्यू आगिदे तुम्बा अंदरे तुम्बा इष्ट आयतु ननगंतु सक्कत सक्कत इष्ट आगिरोदु अंदरे सिंतेरी रॉक्स अल्ली होद्रे वापस बरबेकु अंतने अन्सोदिल्ल अल्ले कुत्कोंडु नोड़ता इरण अंत अन्सुत्ते नावु तुम्बा हत्र कूड होगबहुदु बट अल्ले ओंद स्वल्प दूरक्के ब्यारिकेड्स हाकिद्दारे अदन्न दाटी होगबारदु अंत हेळि आदरे नावु अल्लेल्ल इळिदु नोडबहुदु ಅಷ್ಟು ಹತ್ತಿರಕ್ಕೂ ಕೂಡ ಹೋಗಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಕಲ್ಲು ಬೆಟ್ಟ ಎಷ್ಟು ಹೈಟ್ ಇತ್ತಪ್ಪ ಅಂದರೆ ತುಂಬಾ ಹೈಟ್ ಇತ್ತು ಅಷ್ಟು ಹೈಟ್ ಇತ್ತು ಅದರ ಮೇಲ್ಗಡೆ ಎಲ್ಲ ಹಸಿರು ಹಸಿರು ಗಿಡಗಳು ಬೆಳೆದಿತ್ತು ಅದನ್ನು ನೋಡೋದಕ್ಕೂ ಕೂಡ ತುಂಬಾ ಖುಷಿಯಾಯಿತು ಏನೋ ಒಂಥರ ನಾವು ಬೇರೆ ಲೋಕದಲ್ಲೇ ಇದ್ದೀವೇನೋ ಅಂತ ಅನಿಸ್ಬಿಡ್ತು ಅಷ್ಟೊಂದು ಚೆನ್ನಾಗಿ ಇತ್ತು ಈ ಸಿಂತೇರಿ ರಾಕ್ಸ್ ನೀವು ಇವಾಗ ನೋಡಬಹುದು ಎಷ್ಟು ಚೆನ್ನಾಗಿ ಇದೆ ಇದು ಅಂತ ಹೇಳಿ ಅಲ್ಲಿ ಒಂದು ದೂರದಲ್ಲಿ ಒಂದು ದೇವರು ಕೂಡ ಇತ್ತು ಪುಟ್ಟ ಗಣೇಶನೇ ಗಣೇಶ ಅಂತ ಅನ್ಸುತ್ತೆ ಆಮೇಲೆ ನೀವು ಇವಾಗ ನೋಡಬಹುದು ಇದ್ರ ಮೇಲ್ಗಡೆ ಎಷ್ಟು ಚೆನ್ನಾಗಿ ಮರಗಳು ಅಥವಾ ಗಿಡಗಳು ಬೆಳೆದಿದೆ ಎಷ್ಟು ಚೆನ್ನಾಗಿದೆ ಅಂತ ನಾನಂತೂ ಟೋಟಲ್ ಆಗಿ ಹೇಳಬೇಕಂದ್ರೆ ನನಗೆ ಸಿಂತೇರಿ ರಾಕ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ ಅಲ್ಲಿಂದ ಬರೋದಕ್ಕೇನೆ ಮನಸ್ಸಾಗ್ತಾ ಇರಲಿಲ್ಲ ಆದರೂ ಸ್ವಲ್ಪ ಜಾಸ್ತಿ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾನು ಹೊರಗೆ ನನ್ನ ಜರ್ನಿಗೆ ಬೇಕಾಗುತ್ತೆ ಸೊ ಇವತ್ತು ಮನೆಗೆ ಕೂಡ ಬರೋದಿದ್ದೀನಿ ತುಂಬ ತಡವಾಗಿ ಮನೆಗೆ ಬರೋದು ಅಷ್ಟೊಂದು ಚೆನ್ನಾಗಿರೋದು ಅಂತ ಹೇಳಿ ಹೊರಗ್ತಿದ್ದೀನಿ ನಾನು ಬಟ್ ಇಲ್ಲಿ ಬಂದರೆ ಮಾತ್ರ ಹೋಗಬೇಕು ಅಂತಲೇ ಅನಿಸೋದಿಲ್ಲ ಈ ಮುಚ್ಚಲು ಅಷ್ಟು ಮಾಡಲ್ಬೋದು ಸಿಂತೇರಿ ರಾಕ್ಸ್ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಣ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಹೋಗೋಣ ನನಗಂತೂ ತುಂಬ ಇಷ್ಟ ಆಯಿತು ಸೊ ಈ ಥರ ದಾರವನ್ನು ಕಟ್ಟಿಟ್ಟಿದ್ದಾರೆ ಇದರ ಆ ಕಡೆ ಹೋಗಬಾರ್ದು ಅಂತ ಹೇಳಿ ನ್ಯಾಚುರಲ್ ಆಗಿ ನೀವು ಸೌಂಡನ್ನು ಕೇಳ್ಕೊಂಡು ಬಂದ್ರಿ ಅಲ್ವಾ ಎಷ್ಟು ಪ್ರಶಾಂತವಾಗಿ ಆ ನೀರು ಹರಿಯೋ ಸೌಂಡ್ ಮಾತ್ರ ಕೇಳ್ತಾ ಇರತ್ತೆ ಸೊ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಇಷ್ಟೊಂದು ಹೈಟ್ ಇರುವಂತಹ ಬೆಟ್ಟ ಅದರ ಕೆಳಗಡೆ ನೀರು ನೋಡ್ತಾ ಇದ್ದರೆ ಕಣ್ಣು ಮನ ಸಾಲೋದಿಲ್ಲ ಅಷ್ಟೊಂದು ಖುಷಿಯಾಗತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿಂತೇರಿ ರಾಕ್ ಬಟ್ ಹತ್ತಿ ಇಳಿದು ಮಾಡಿ ಸುಸ್ತಾಗೋಯ್ತು ಸೊ ಇಲ್ಲಿ ಬಂದು ಹೋಗ್ತಿದ್ದೀವಿ ಇವಾಗ ಇನ್ನೊಂದು ಒಂದೊಂದೇ ಸ್ಟೆಪ್ ಹತ್ತಿ ಕಾರ್ ಇದ್ದಲ್ಲಿ ಹೋಗಬೇಕು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೌದು ನಿಜವಾಗ್ಲೂ ಈ ಸ್ಟೆಪ್ಸನ್ನು ಹತ್ತಿ ಕಾರ್ ಇದ್ದಲ್ಲಿಗೆ ಹೋಗೋದೇ ಒಂದು ಕಷ್ಟ ಅನಿಸ್ಬಿಡ್ತು ಅಷ್ಟೊಂದು ನಮ್ಮ ಏನು ಹತ್ತಾ ಹತ್ತಾ ಇರುವಾಗ ನಮ್ಮ ಹಾರ್ಟ್ ಬೀಟ್ ನಮಗೇನೆ ಕೇಳಿಸ್ತಾ ಇತ್ತು ಅಷ್ಟೊಂದು ಸುಸ್ತಾಗ್ಬಿಡ್ತು ಅದು ಬೆಳಗ್ಗೆ ಪೂರಿಯನ್ನು ತಿಂದಿದ್ವಿ ಅಲ್ವಾ ಆಯಿಲಿ ಕಂಟೆಂಟ್ ಇರೋದ್ರಿಂದ ಸೊ ಕಷ್ಟ ಆಯಿತು ಅಂತಲೇ ಅನಿಸುತ್ತೆ ನಮಗೆ ಈ ಸ್ಟೆಪ್ಸನ್ನು ಹತ್ತೋದು ಸೊ ಇಲ್ಲಿ ಇನ್ನೊಂದು ನಾನು ವಿಷಯವನ್ನು ಹೇಳಲೇಬೇಕು ಏನಪ್ಪ ಅಂದರೆ ಇದನ್ನು ನೋಡಿ ನಮಗೆಲ್ಲ ಒಂಥರ ಆಶ್ಚರ್ಯ ಆಯಿತು ಅಂತಲೇ ಹೇಳ್ಬೋದು ಇದು ಬೆಟ್ಟ ನಾವು ಬೇಣ ಅಂತ ಏನು ಹೇಳ್ತೀವಿ ಅಲ್ವಾ ಬೆಟ್ಟ ಅಂತ ಏನು ಹೇಳ್ತೀವಿ ಅಲ್ಲಿ ಈ ಥರ ಭತ್ತವನ್ನು ಬೆಳೆದಿದ್ದಾರೆ ನೋಡ್ಬೋದು ನಾವು ಹೋಗ್ತಾನೆ ಇದನ್ನು ನೋಡಿಕೊಂಡು ಹೋಗಿದ್ವಿ ನಮಗೆ ತುಂಬಾ ಆಶ್ಚರ್ಯ ಆಗಿಬಿಡ್ತು ನಮ್ಮ ಕಡೆ ಎಲ್ಲ ಬೆಟ್ಟಗಳಲ್ಲೆಲ್ಲ ಈ ಥರ ಭತ್ತವನ್ನು ಬೆಳೆಯೋದಿಲ್ಲ ಆದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಭತ್ತವನ್ನು ಬೆಟ್ಟದಲ್ಲಿ ಬೆಳೆದಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿ ಆಗಿದೆ ಅಂತ ನಾವು ಇಲ್ಲಿ ನಿಂತ್ಕೊಂಡು ನೋಡಿಕೊಂಡು ಬಂದ್ವಿ ಹೀಗೆ ಮಾಡಿರ್ಬೋದು ಅಂತೆಲ್ಲ ಮಾತಾಡಿಕೊಂಡು ಬಂದ್ವಿ ಇದರ ಬಗ್ಗೆ ಇದನ್ನು ನೋಡಿ ಒಂಥರ ಸಖತ್ ಖುಷಿ ಆಯಿತು ಅಂತಲೇ ಹೇಳ್ಬೋದು ನಾವು ಯಾಕೆ ಈ ಥರ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು ಅಂತ ತೋರಿಸ್ದೆ ಅಷ್ಟೇ ಸೊ ಇವಾಗ ಊಟದ ಟೈಮ್ ಆಗಿತ್ತು ಇದು ದಾಂಡೇಲಿ ಸೊ ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಮೊಸಳೆ ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆಯೇ ಇಲ್ಲಿ ಪಿಂಗಾಣಿ ಐಟಮ್ಸ್ ಇತ್ತು ನಮ್ಮ ಅತ್ತೆಗೆ ಮತ್ತು ನನಗೆ ಪಿಂಗಾಣಿ ಅಂದರೆ ತುಂಬಾ ಇಷ್ಟ ಸೊ ಬೆಲ್ಲವನ್ನು ಹಾಕಿಡೋದಕ್ಕೆ ಪಿಂಗಾಣಿ ಚೆನ್ನಾಗಿ ಅನಿಸುತ್ತೆ ಅಂತ ತಗೊಂಡೆ ಹಾಗೆಯೇ ಇಲ್ಲಿ ಒಂದು ಪುಟ್ಟ ಹೋಟೆಲ್ ಇದ್ದಿತ್ತು ನಾನು ಮೇನಾಗಿ ಸಣ್ಣ ಹೋಟೆಲ್ ಅಂತ ನಗಾಡ್ಕೊಂಡೆಲ್ಲ ಬಂದಿದ್ದೆ ಏನೂ ಇರೋದಿಲ್ಲ ಚೆನ್ನಾಗಿರೋದಿಲ್ಲ ಅಂತ ಬಟ್ ತುಂಬಾ ಚೆನ್ನಾಗಿತ್ತು ಊಟ ಅಂತ ಹೇಳ್ಬೋದು ನಾನಂತೂ ಸಖತ್ತಾಗಿ ಊಟ ಮಾಡಿದೆ ಹಾಗೆಯೇ ಇವತ್ತು ದಾಂಡೇಲಿಯಲ್ಲಿ ಸಂತೆ ಇದ್ದಿತ್ತು ನನಗೆ ಸಂತೆಗೆ ತುಂಬ ಲಿಂಕ್ ಅನಿಸುತ್ತೆ ನಾನು ಸ್ವಲ್ಪ ತರಕಾರಿಯನ್ನು ತಗೊಂಡು ಬಂದೆ
ಹಾಗೆಯೇ ಇವಾಗ ನಾವು ಹೋಗ್ತಾ ಇದ್ದೀವಿ ಕ್ರೊಕೊಡೈಲ್ ಪಾರ್ಕಿಗೆ. ಹೌದು, ಕ್ರೊಕೊಡೈಲ್ ಪಾರ್ಕ್ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇತ್ತು ಅಂತಲೇ ಹೇಳ್ಬೋದು. ಯಾವುದೋ ಒಂದು ಕನ್ನಡ ಫಿಲ್ಮಲ್ಲೇ, ದೇವರಾಜ್ ಅವರ ಫಿಲ್ಮಲ್ಲಿ ನಾನು ನೋಡಿರುವಂತಹ ಪಾರ್ಕ್ ಥರ ಇರುತ್ತೆ. ತುಂಬ ಹತ್ತಿರದಿಂದ ಮೊಸಳೆಗಳನ್ನು ನೋಡ್ಬೋದು ಅಂತೆಲ್ಲ ನಾನು ತುಂಬಾ ಆಸೆ ಇಟ್ಕೊಂಡು ಹೋಗಿದ್ದೆ. ಬಟ್ ಏನಾಯಿತು ಅಂತ ನೀವೇ ನೋಡಿ. ಯಾವಾಗಲೂ ಅಷ್ಟೇ, ಎಕ್ಸ್ಪೆಕ್ಟೇಷನ್ ಹೈ ಇದ್ದರೆ ಅದು ತುಂಬಾ ಬೇಜಾರಾಗತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೂ ನಾನು ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದಿತ್ತ ಅಂತ ಅನ್ನಿಸ್ತು. ಆದರೂ ನನಗೇನು ಡಿಸಪಾಯಿಂಟ್ಮೆಂಟ್ ಆಗಿಲ್ಲ. ಒಂದೆರಡು ಮೊಸಳೆಗಳಾದರೂ ನೋಡಲಿಕ್ಕೆ ಸಿಕ್ಕಿದ್ದಾವೆ. ಹಾಗೆಯೇ ಅಲ್ಲಿ ವರ್ಕ್ ಕೂಡ ನಡೀತಾ ಇತ್ತು. ಅಂದರೆ ಹತ್ತಿರದಿಂದ ಮೊಸಳೆಗಳನ್ನು ನೋಡೋದಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು ಅಂತ ಅನಿಸುತ್ತೆ. ಅದಿನ್ನೂ ಓಪನಿಂಗ್ ಆಗಿಲ್ಲ ಅಂತ ಹೇಳಿದ್ರು. ನಮಗೆ ಇಲ್ಲಿ ಹೋದ ತಕ್ಷಣ ಎಲ್ಲಿದೆ ಪಾರ್ಕ್ ಸಿಕ್ಕಿದೆ, ಆದರೆ ಮೊಸಳೆಗಳು ಎಲ್ಲಿರುತ್ತೆ ಅನ್ನೋದೇ ಗೊತ್ತಾಗಲಿಲ್ಲ ಫಸ್ಟು. ಅಲ್ಲಿ ಏನು ಬೋರ್ಡ್ ಏನೂ ಇರಲಿಲ್ಲ, ಹಾಗೆಯೇ ಅಲ್ಲಿ ಕೇಳಿಕೊಂಡು ಹೋದ್ವಿ. ಇದೇನೆ ಪಾರ್ಕ್, ಇಲ್ಲಿ ಆ ಸೈಡ್ ಪಾರ್ಕಿಂಗ್ ಇದ್ದಿತ್ತು. ಇದೇ ಚಿಕ್ಕ ಪಾರ್ಕ್ ಅಂದರೆ ನಾವಿದ್ದಾಗ ಓಪನ್ ಇರಲಿಲ್ಲ. ಹಾಗೆಯೇ ಒಂದು ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿ ಮಳೆ ಕೂಡ ಬಂದುಬಿಡ್ತು, ಹಾಗಾಗಿ ತುಂಬ ಹೊತ್ತು ಅಲ್ಲಿ ಇರಲಿಕ್ಕೆ ಆಗಿಲ್ಲ. ಓಕೆ, ನೋಡ್ಬೋದು, ನಾವು ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀವಿ. ಸೊ ಒಂದ್ಸಲ ಮೊಸಳೆಯನ್ನು ನೋಡಿಕೊಂಡು ಬರಬಹುದು. ಬಟ್ ನಾನು ಹೇಳಿದಾಗೆ ತುಂಬ ಹತ್ತಿರದಿಂದ ಎಲ್ಲ ನೋಡೋದಕ್ಕೆ ಸಿಗೋದಿಲ್ಲ. ನೀವೇ ನೋಡಿ ನೆಕ್ಸ್ಟ್ ಹೇಗಿದೆ ಅಂತ. ಯಾವುದು ನಾವು ಅಂದ್ಕೊಂಡಿರ್ತೀವಿ ಅದು ಹಾಗೆ ಆಗಿರೋದಿಲ್ಲ ಅನ್ನೋದಕ್ಕೆ ಇದೆರಡೇ ಸಾಕು ಅಂತ ಅನ್ನಿಸ್ತು. ಒಂದು, ನಾನು ಸಣ್ಣ ಹೋಟೆಲ್ ಅಂತ ಅಂದ್ಕೊಂಡು ಹೋದೆ. ಬಟ್ ಅಲ್ಲಿ ತುಂಬ ಚೆನ್ನಾಗಿರುವಂತಹ ಊಟ ಸಿಕ್ತು. ಇಲ್ಲಿ ದೊಡ್ಡ ಪಾರ್ಕ್ ಅಂತ ಬಂದೆ, ಆದರೆ ಇಲ್ಲಿ ಚಿಕ್ಕ ಮೊಸಳೆಗಳನ್ನು ನೋಡೋ ಹಾಗಾಯಿತು ಅಂತ. ಇದೆರಡು ಸಂಗತಿಯನ್ನೇ ನೋಡಿ ನಾವು ತಿಳ್ಕೊಳ್ಬಹುದು. ಸೊ ಇಲ್ಲಿ ಹೊರಗಡೆ ಕಬ್ಬಿನ ಹಾಲು ಕೂಡ ಇತ್ತು. ಇಲ್ಲಿ ಟಿಕೆಟನ್ನು ತೊಗೊಂಡು ಹೋಗಬೇಕು. ನಾನು ಎಷ್ಟು ಅಂತ ಕೇಳೋದನ್ನೇ ಮರ್ತುಬಿಟ್ಟೆ. ಆಮೇಲೆ ಇಲ್ಲಿ ಗನ್ ಶೂಟ್ ಅಂತೆಲ್ಲ ಇರುತ್ತೆ, ಅದು ಒಂದೇ ಗೇಮ್ ಅಲ್ಲಿರೋ ಒಳಗಡೆ ಇರೋದು. ಸೊ ವೆಲ್ಕಮ್ ಟು ಕ್ರೊಕೊಡೈಲ್ ಪಾರ್ಕ್. ಹೌದು, ಇದೇನೆ ಕ್ರೊಕೊಡೈಲ್ ಪಾರ್ಕ್. ಇಲ್ಲಿ ಎಲ್ಲ ಕಡೆಯೂ ರಿವರ್ ರಾಫ್ಟಿಂಗ್ ಬಗ್ಗೆ ಕೊಟ್ಟಿರ್ತಾರೆ ದಾಂಡೇಲಿಯಲ್ಲಿ. ಅಲ್ಲಲ್ಲಿ ನಿಂತಿರ್ತಾರೆ ರಿವರ್ ರಾಫ್ಟಿಂಗಿಗೆ ಹೋಗಿ ಹೋಗಿ ಅಂತ ಹೇಳೋದಕ್ಕೆ. ಸೊ ಕ್ರೊಕೊಡೈಲ್ ಪಾರ್ಕ್ ಅಂದರೆ ಹೇಗಿತ್ತಪ್ಪ ಅಂದರೆ, ಒಂದು ಸಣ್ಣ ಕೆರೆ ಅಂತ ಹೇಳ್ಬೋದು. ಅದರಲ್ಲಿ ತುಂಬ ಮೊಸಳೆಗಳು ಇರುತ್ತೆ, ಬಟ್ ನಮಗೆ ಹತ್ತಿರದಿಂದ ಯಾವುದು ಕಾಣಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮೊಸಳೆಗಳು ನಮಗೆ ಗೊತ್ತಾಗೋದಿಲ್ಲ ಇದೇ ಮೊಸಳೆ, ಇದು ಮರದ ತುಂಡು ಅಂತ ಏನು ನಮಗೆ ಗೊತ್ತಾಗೋದಿಲ್ಲ. ಅವು ಹಂದಾಡದೆ ಬಿದ್ದಕೊಂಡಿರ್ತವೆ ಅಲ್ವಾ. ಸೊ ಅದಕ್ಕೆ ನಮಗೆ ಅದು ಮೊಸಳೆ ಅಂತಲೇ ಐಡೆಂಟಿಫೈ ಮಾಡೋದಕ್ಕೆ ಆಗಿಲ್ಲ. ಇಲ್ಲಿ ಮೇಲ್ಗಡೆ ಒಂದು ಲೈನ್ ಥರ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತಂತೆ. ಇನ್ನೂ ಓಪನಿಂಗ್ ಕೂಡ ಆಗಿಲ್ಲ ಅಂತೆ. ನೆಕ್ಸ್ಟು ಅದರ ಮೇಲ್ಗಡೆ ಹೋಗಿ ನೋಡಬಹುದು ಅಂತ ಮಾಡ್ತಾ ಇದ್ದಾರೆ ಅಂತ ಅನಿಸತ್ತೆ. ಅಲ್ಲಿ ನಮಗೆ ಒಬ್ಬರು ಬಂದಿರ್ತಾರೆ ಅಷ್ಟೇ, ನೋಡಿ ಇದೇ ಮೊಸಳೆ ನೋಡ್ರಪ್ಪ ನೋಡ್ಕೊಂಡು ಹೋಗಿ ಅಂತ ಹೇಳಿ ಹೋಗ್ತಾರೆ ಅಷ್ಟೇ. ನಾವು ಅಲ್ಲಿ ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ಇದು ಮೊಸಳೆ ಇದು ಮೊಸಳೆ ಅಲ್ಲ ಅಂತೆಲ್ಲ ನೋಡ್ಕೊಳ್ಬೋದು. ಲೇ ಕಟ್ಟಿಗೆ ಲೇ ಅಲ್ಲಲೇ ಮೊಸಳೆ ಲೇ ಅಂತ ನಮ್ಮಷ್ಟಕ್ಕೆ ನಾವು ಹೇಳಿಕೊಂಡು ನೋಡಿಕೊಂಡು ಬರ್ಬೋದು ಅಷ್ಟೇ. ನನಗೆ ಮೊಸಳೆಯನ್ನು ರಿಯಲಾಗಿ ನೋಡಬೇಕು ಅಂತ ತುಂಬಾ ಅನಿಸಿತ್ತು. ನಾನು ಮೈಸೂರು ಝೂಗೆ ಹೋದಾಗ ಕೂಡ ಅಲ್ಲಿ ನನಗೆ ಮೊಸಳೆ ಕಂಡಿರಲಿಲ್ಲ. ಸೊ ಹಾಗಾಗಿ ಈ ಸಲ ಮೊಸಳೆಯನ್ನು ನೋಡಲೇಬೇಕು ಅಂತೆಲ್ಲ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೆ. ಅದೇನೋ ವೀಡಿಯೋಗಳಲ್ಲೆಲ್ಲ ಮೊಸಳೆಯನ್ನು ನೋಡಿ ಅದನ್ನು ಒಂದ್ಸಲ ರಿಯಲಾಗಿ ನೋಡಬೇಕು ಅಂತ ಅನಿಸಿತ್ತು. ಹಾಗೆಯೇ ರೀಸೆಂಟಾಗಿ ಕಾಳಿ ನದಿಯಲ್ಲಿ ಯಾರೋ ಮೀನನ್ನು ಹಿಡಿಬೇಕಿದ್ರೆ ಮೊಸಳೆ ತಿನ್ಕೊಂಡು ಹೋಗ್ಬಿಡ್ತಂತೆ ಅಂತ ಪೇಪರಲ್ಲೆಲ್ಲ ಕೊಟ್ಟಿದ್ರು ಅಂತ. ನಮ್ಮ ಅತ್ತೆ ಕೂಡ ದಾಂಡೇಲಿಗೆ ಹೋಗ್ತೀವಿ ಅಂದ ತಕ್ಷಣವೇ ತುಂಬ ಭಯ ಬಿದ್ದಿದ್ರು, ಹುಷಾರಾಗಿ ಹೋಗಿ ಅಂತೆಲ್ಲ. ಹೌದು, ಮೊಸಳೆ ಎಷ್ಟು ಡೇಂಜರಸ್ ಅಂತ ಅನ್ನಿಸ್ತು. ನೀವು ನೋಡ್ತಾ ಇರಬಹುದು ಅಲ್ಲಲ್ಲಿ ಒಂದೊಂದು ಮೊಸಳೆಯನ್ನು ನಾನು ತೋರಿಸಿದ್ದೀನಿ. ಸೊ ಇವಾಗ ಮೊಸಳೆಯನ್ನು ನೋಡಿಕೊಂಡು ನಾವು ಡೈರೆಕ್ಟ್ ಬರ್ತಾ ಇದ್ದೀವಿ ಮನೆಗೆ. ನಾವು ದಾಂಡೇಲಿಯಲ್ಲಿರುವಾಗ ತುಂಬ ಜೋರ ಮಳೆ ಬಂತು, ಬಟ್ ಮುಂದೆ ಬರುವಾಗ ಮಳೆ ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ಅಲ್ಲೇ ನಿಲ್ಲಿಸ್ಕೊಂಡು ಫೋಟೋವನ್ನು ತಗೊಂಡು ಮನೆಗೆ ಬರ್ತಾ ಇದ್ದೀವಿ. ರೋಡ್ ಅಂತೂ ತುಂಬ ಚೆನ್ನಾಗಿತ್ತು. ಕಾಡು ವೆಹಿಕಲ್ಸ್ ಎಲ್ಲ ಅಷ್ಟೊಂದು ಓಡಾಡ್ತಾ ಇರೋದಿಲ್ಲ.
ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನನಗಂತೂ ತುಂಬ ಖುಷಿಯಾಗೋಯಿತು ರೋಡನ್ನು ನೋಡಿ. ಈಗ ನಾವು ಒಂದಿಷ್ಟು ಫೋಟೋವನ್ನು ತಗೊಂಡಿದ್ದೀವಿ, ಅದನ್ನು ನೀವು ನೋಡಿಕೊಂಡು ಬನ್ನಿ. ಹಾಗೆಯೇ ನಮ್ಮ ದಾಂಡೇಲಿಯ ಈ ಟ್ರಿಪ್ಪಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.